ಟೋಲ್ ಗೇಟ್ ಕೆಳಗಡೆ ಸರ್ವಿಸ್ ರೋಡ್ ಇದೆ. ಸರ್ವಿಸ್ ರೋಡಲ್ಲಿ ದೊಡ್ಡ ದೊಡ್ಡ ಕೋಟಿಗಟ್ಟಲೆ ಕಾರುಗಳಿಗೆ ಹೋಗ್ಬೋದು. ದೊಡ್ಡ ದೊಡ್ಡ ಕಾರುಗಳ ವಿ ಐ ಪಿ ಜನಗಳಿಗೆ ಹೋಗ್ಬೋದು. ಫ್ರೀ ಆಗಿ ಹೋಗ್ತಾರೆ ಇಲ್ಲಿಂದ ಕೆಳಗಡೆಯಿಂದ. ಈ ದುಡಿಯುವವರು ಪಿಕಪ್ ಇಂಥ ಚಿಲ್ಲರೆ ದುಡಿಯುವವರು ಸಣ್ಣ ಗಾಡಿ ತಗೊಂಡು ಹೋಗೋಕ್ಕಾಗ ಆಗಲ್ಲ. ಅಲ್ಲಿ ಇದಾಕಿದ್ದಾರೆ, ಅಡ್ಡ ಕಟ್ಟಿದ್ದಾರೆ, ಹೋಗೋಕ್ಕಾಗಲ್ಲ ಅಂತೇಳಿ. ಇದು ಹಗಲು ದರೋಡೆ, ಇದು ಇದು ದರೋಡೆ ಮಾಡ್ತಾ ಇರೋದು. ಇದು ಈ ಟೋಲ್ ಗೇಟ್ ಅವರಿಗೆ ಕಳ್ಳರು ಇವರೆಲ್ಲ. ಲೋಕಲ್ನವರಿಗೆ ಹೋಗ್ಲಿಕ್ಕೆ ಸರ್ವಿಸ್ ರಸ್ತೆ ಬಿಟ್ಟಿದ್ದು ಅಂತ ಸರಿ ಒಪ್ಕೊಳ್ಳೋಣ. ಲೋಕಲ್ನವರಿಗೆ ಇಲ್ಲಿ ಲೋಕಲ್ನವರು ಯಾರು ಹೋಗೋದಿಲ್ಲ, ಇಲ್ಲೆಲ್ಲ ಹೊರಗಡೆಯಿಂದ ಬಂದವರೇ ಹೋಗೋದು. ಇವರು ನೋಡಿ, ನಾವು ಪಿಕಪ್ನಲ್ಲಿ ಇಲ್ಲಿ ಲೋಕಲ್ ಹೋಗ್ತಾ ಇರ್ತೇವೆ. ಇವರಿಗೆ 60-80 ರೂಪಾಯಿ ಟೋಲ್ ಗೇಟಿಗೆ ತೆಗಿತಾರೆ. ಇವರು ಆ ಶ್ರೀಮಂತರು ಬೇಕಾದರೆ ಕಟ್ಟೋದಿಲ್ಲ, ಇವರು ಕಟ್ಟಬೇಕಂತ ಇನ್ನು ಬಂದ್ ಮಾಡಿದ್ದಾರೆ. ಇದು ತೆಗಿಬೇಕು, ಪಿಕಪ್ ಹೋಗ್ಲಿಕ್ಕೆ ಇವರು ಗ್ಯಾಪ್ ಬಿಡಬೇಕು. ನಾವು ಅಷ್ಟೇ ಕೇಳಿದ್ವಿ ಇವರತ್ರ, ಇವರು ಮೇಲ್ಗಡೆ ಟೋಲ್ ಗೇಟಿಗೆ ದುಡ್ಡು ತೆಗಿಲಿ ಪರವಾಗಿಲ್ಲ, ಅದನ್ನು ಅವರಿಗೆ ಬಿಟ್ಟಿದ್ದು. ಎಲ್ಲ ಬಂದ್ ಮಾಡಿದ್ರೆ ಎಲ್ಲ ಬಂದ್ ಮಾಡಬೇಕು. ಈ ಕಾರೆಲ್ಲ ಹೋಗ್ಬೋದು, ಪಿಕಪ್ ಹೋಗ್ಬಾರ್ದು. ಇದರ ಅರ್ಥ ಏನು? ಇವರು ತಾರತಮ್ಯ ಮಾಡ್ತಾ ಇದ್ದಾರೆ. ಇವರೆಲ್ಲ ಒಂದೇ ರೀತಿ, ಇದು ಇದು ಒಂಥರ ಅಗಲು ದರೋಡೆ. ಪಿಕಪ್ ಹೋಗ್ಬಾರ್ದಂತೆ ಇವರು 300 ರೂಪಾಯಿ ದುಡಿಯುವವರು. ಈ ಕಾರ್ನಲ್ಲಿ ಅವರು ದುಡಿಯೋರಲ್ಲ, ಅವರಿಗೆ ಒಂದು 50-100 ರೂಪಾಯಿ ಕಟ್ಟುವುದೇನು ದೊಡ್ಡ ವಿಷಯ ಅಲ್ಲ. ನಾವು ಕೇಳೋದಷ್ಟೇ, ಇಲ್ಲದಿದ್ದರೆ ಎಲ್ಲ ಬಂದ್ ಮಾಡಲಿ. ಬರೀ ಒಂದು ಆಟೋ ಹೋಗಲಿ, ಕಾರ್ ಹೋಗೋದು ಬೇಡ, ಪಿಕಪ್ ಹೋಗೋದು ಬೇಡ, ಲಾರಿ ಯಾವುದು ಹೋಗೋದು ಬೇಡ, ಅಷ್ಟೇ. ಇದಕ್ಕೆ ಇವರು ತೆಗಿಬೇಕು. ಇವರಿಗೆ ನಾವೊಂದು 3 ಗಂಟೆ ಟೈಮ್ ಕೊಡ್ತೇವೆ. 3 ಗಂಟೆ ನಂತರ ಇವರು ತೆಗೆದಿದ್ರೆ ಇದಕ್ಕೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಹೆಚ್ಚು ಜನ ಸೇರಿಸಿ ಕಾನೂನು ರೀತಿಯಲ್ಲಿ ಯಾವ ಥರ ಹೋರಾಟ ಮಾಡಬೇಕು ಅದು ಮಾಡ್ತೇವೆ ನಾವು.